ಗೊತ್ತಾಯ್ತು ಗೊತ್ತಾಯ್ತು. ಒಂದ್ಸಲೇನು ಸರ್ವಿಸ್ ಇಲ್ಲ ಸರ್, ಮಾಡಿಸಿಲ್ಲ ಇದುವರೆಗೂ ಮಾಡಿಸಿಲ್ಲ. ಏನಾದ್ರೂ ಒಂದೇ ಕಂಪ್ನಿಯ ಇವಿ ಸ್ಕೂಟರ್ ಪರ್ಚೇಸ್ ಮಾಡಿರುವ ಎರಡು ಓನರ್ಗಳು ಒಟ್ಟಿಗೆ ಸಿಕ್ಕಿದ್ರೆ ಏನೇನೆಲ್ಲ ಮಾತಾಡ್ತೀವಿ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ. ನಮಸ್ಕಾರ, ನಾನು ನಿಮ್ಮ ಮಾರ್ವಿ. ಮುಂದೆ ಒಂದು ಓಲಾ ಎಸ್ ಒನ್ ಪ್ರೋ ಹೋಗ್ತಾ ಇದೆ ನೋಡಿ, ನಂದೂ ಓಲಾ ಎಸ್ ಒನ್ ಪ್ರೋ ಮುಂದೆ ಹೋಗ್ತಾ ಇರೋದು ಓಲಾ ಎಸ್ ಒನ್ ಪ್ರೋ. ನನ್ನ ವೀಡಿಯೋಗಳೆಲ್ಲ ನೋಡ್ಬಿಟ್ಟು ಅವರು ಗಾಡಿನ ಪರ್ಚೇಸ್ ಮಾಡಿರಂತೆ, ಹತ್ತತ್ರ ಗುಂಡ್ಲುಪೇಟೆ ಹತ್ರ ಇವ್ರ ಊರಿರೋದು. ಸೊ ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಯಾವಾಗ ಪರ್ಚೇಸ್ ಮಾಡಿದ್ರು, ಏನೇನು ಅವ್ರೇನು ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ರೆ, ನಾವೇನು ಪ್ರಾಬ್ಲಮ್ ಫೇಸ್ ಮಾಡ್ತೇವೆ ಅಂತ ತುಂಬ ವಿಷಯಗಳನ್ನ ಮಾತಾಡಿದ್ವಿ. ಸೊ ಅದೇನು ಅಂತ ನೋಡ್ತೀರಾ. ಸ್ವಲ್ಪ ಆದಷ್ಟು ಕಿವಿಗೆ ಹೆಡ್ಫೋನ್ ಹಾಕ್ಕೊಂಡ್ರೆ ನೀಟಾಗಿ ಕೇಳಿಸುತ್ತೆ. ಗೊತ್ತಾಯ್ತು ಗೊತ್ತಾಯ್ತು. ನೀವೆಷ್ಟು ದಿನ ಆಯ್ತು ತಗೊಂಡು? ಎರಡು ತಿಂಗಳಾಯ್ತಾ? ರಫ್ ಆಗಿ ಯೂಸ್ ಮಾಡಬಾರ್ದು ಅಷ್ಟೇ, ಸ್ಮೂತ್ ಆಗಿ ಯೂಸ್ ಮಾಡ್ಕೊಂಡ್ರೆ ಆಗುತ್ತೆ. ಏನು ಇಲ್ಲ, ಸೆಂಟರ್ ಸ್ಟ್ಯಾಂಡ್ ಬಿಟ್ಟು ಏನು ಹಾಕ್ಸಿಲ್ಲ. ಸೆಂಟರ್ ಸ್ಟ್ಯಾಂಡ್ ಬಿಟ್ಟು ಇನ್ನೇನು ಹೊಸದು ಹಾಕ್ಸಿಲ್ಲ. 19,000. ಒಂದ್ಸಲೇನು ಸರ್ವಿಸ್ ಇಲ್ಲ ಸರ್, ಮಾಡಿಸಿಲ್ಲ ಇದುವರೆಗೂ ಮಾಡಿಸಿಲ್ಲ. ಏನಾದರೂ ಸಮಸ್ಯೆ ಇದ್ರೆ ಮಾತ್ರ ಅಷ್ಟೇ. ಹೊಸದು ಇರ್ಬೇಕಲ್ಲ ನಿಮ್ದು, ಇರು ಹೊಸದು, ನಿಮ್ದು ಹೊಸದೇನೆ, ನಿಮ್ಗೇನಿಲ್ಲ. ನಾವು ಅಳಬ್ರು ತಗೊಂಡಿದ್ವಲ್ಲ, ಅವ್ರಿಗೆ ಮಾತ್ರ ಚೇಂಜ್ ಮಾಡೋದು. ನಿಮ್ದೆಲ್ಲ ಜನವರಿ ಆದ್ಮೇಲೆ ಎಲ್ಲರಿಗೂ ಹೊಸ್ತೆ ಬಂದಿರೋದು. ಫೆಬ್ರವರಿ 16 ಹಂಗಾರು ಹೊಸದೆ, ಜನವರಿ ಕೊನೆವರೆಗೂ ಎಲ್ಲ ಹಳೇದು ಬಂದೈತೆ, ಆಮೇಲೆ ಎಲ್ಲರಿಗೂ ಹೊಸದೇ ಬಂದಿರೋದು. ನಿಮ್ಗೇನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲ ಸರ್, ಫ್ರೀ ಇದ್ದಾಗ ಅಷ್ಟೇ, ರಜಾ ಇತ್ತಲ್ಲ, ಬೇರೆ ವರ್ಕ್ ಇದೆ, ಬೇರೆ ಕಡೆ ಕಂಪ್ನಿ ಕೆಲಸ ಇದೆ. ಇದು ಯಾವಾಗ ಫ್ರೀ ಇದ್ದಾಗ ಅಷ್ಟೇ. ಯಾವುದು ಅದು? ಗಾಳಿಗೆ ಬೆಂಡಾಗೋಯ್ತದ ಅಷ್ಟು, ಗಾಳಿಗೆ ಬೆಂಡಾಗೋಯ್ತದ ಅದು. ಕಾಲು ಅವಾಗ ಅವಾಗ ಟಚ್ ಆಯ್ತಾ ಇರುತ್ತೆ, ಅದಕ್ಕೆ ಕಾಲು ಟಚ್ ಆಯ್ತು ಅಂದ್ರೆ ಬೆಂಡಾಗ್ಬಿಡತ್ತದ. ಬೆಳಗ್ಗೆ ಬೆಳಗ್ಗೆ ಸರಿ ಮಾಡಿದೆ, ಅವಾಗಲೇ ಎಲ್ಲ ಟಚ್ ಆಗೈತೆ, ಬೆಂಡಾಗೈತೆ ಅಷ್ಟೇ. ಹಾ, ಮಿನಿಮಮ್ 100 ಕಿಲೋಮೀಟ್ರ್ ಡೈಲಿ, 100 ಕಿಲೋಮೀಟ್ರ್ ಹೊಡಿತೀನಿ. ಹೌದು, ಇವಾಗ ಮೊದಲನೇ ಸಲನೇ ಮಾಡಿಸಿದ್ದು, ಇವಾಗ 18,000 ಆದ್ಮೇಲೆ ಮಾಡಿಸಿದ್ದು ಇವಾಗ ಮೊನ್ನೆ. ಅದು ಮೈಸೂರಲ್ಲಿ 1,200 ರೂಪಾಯಿ. ಅದು ಇದಕ್ಕೆ ಏನಕ್ಕೆ ಹೊಸದು ಹಾಕ್ಸ್ಬೇಕು ಅಂದರೆ 1,500 ರೂಪಾಯಿ ಆಗುತ್ತೆ, ಕಂಪ್ನಿಲಿ ಹಾಕ್ಸ್ಬೇಕು ಅಂದರೆ ಎರಡೂ. ಇದು ಕೇರ್ ಪ್ಲೇಸ್ ಅಂದ್ಬಿಟ್ಟು ಇದು ಕೊಟ್ಟಿದ್ರು ಸಬ್ಸ್ಕ್ರಿಪ್ಷನ್ ತಗೊಳಕ್ಕೆ, ನಿಮಗೆ ಕೊಟ್ಟಿದ್ರು ಅವಾಗ. ಅದು ಕೇರ್ ಪ್ಲೇಸ್ ಅಂದರೆ 1 ವರ್ಷದ ತನಕ ಬ್ರೇಕ್ ಪ್ಯಾಡು, ಬೇರಿಂಗು, ಮತ್ತು ಗಾಡಿ ಏನಾದರೂ ಸಮಸ್ಯೆ ಆದರೆ ಮನೇಲೆ ಬಂದು ಸರ್ವಿಸ್ ಮಾಡೋಕ್ಕೆ, ಇದಕ್ಕೆಲ್ಲ ಫ್ರೀಯಾಗಿ ಮಾಡೋಕ್ಕೋಸ್ಕರ ಕೊಟ್ಟಿದ್ರು ಅದನ್ನ. 1,500 ರೂಪಾಯಿ ಇತ್ತು, ಅದನ್ನು ತಗೊಬಿಟ್ಟಿದ್ದೀನಿ, ಹಂಗಾಗಿ ನನಗೆ ಫ್ರೀಯಾಗಾಯಿತು. ಇವಾಗ ಅದು 3,000 ಮಾಡ್ಬಿಟ್ಟವ್ರೆ, ಅವಾಗ 1,500 ಆಫರ್ ಇತ್ತು, ಅವಾಗ ತಗೊಂಬಿಟ್ಟೆ. ಸೊ ಒಂದು ಬ್ರೇಕ್ ಪ್ಯಾಡ್ ಹಾಕಿದಾಗ ನನ್ನ ಪೂರ್ತಿ ದುಡ್ಡೇ ಬಂದ್ಬಿಡ್ತು. ಇನ್ನು 1 ವರ್ಷದ ತನಕ ಐತೆ, ಇನ್ನು 11 ತಿಂಗಳೈತೆ. ಹಾಂ, ಬ್ರೇಕ್ ಪ್ಯಾಡ್ಗೂ ಫ್ರೀ ಅಂದಿದ್ದಕ್ಕೆ ತಗೊಂಡಿದ್ದು ನಾನು. ಆಗುತ್ತೆ ಆಗುತ್ತೆ. ಕೆಲವ್ರಿಗೆ ಆಗ್ತಾ ಇದೆ, ಕೆಲವ್ರಿಗೆ ಆಗ್ತಾ ಇಲ್ಲ. ಕೆಲವೊಂದು ಮೊಬೈಲ್ ಸೆಟ್ ಸರಿಯಾಯಿತು ಅಂದ್ರೆ ಆಗ್ತಾ ಇದೆ, ಕೆಲವ್ರಿಗೆ ಆಗ್ತಾ ಇಲ್ಲ, ಫೇಲ್ ಅಂತ ಏನೋ ಬರುತ್ತೆ. ಆಗೋರ್ಗು ವೇಸ್ಟು ಸರ್. ಏನು ಗೊತ್ತಾ, ಆ್ಯಪ್ ತೆಗಿಬೇಕು. ಅದು ಹೆಂಗೆ ಅಂದರೆ, ಬ್ಲೂಟೂತ್ ಆನ್ ಮಾಡಿದ ತಕ್ಷಣ ನೀವು ಗಾಡಿ ಹತ್ರ ಬಂದ ತಕ್ಷಣ ಅನ್ಲಾಕ್ ಆಗಬೇಕು, ಬ್ಲೂಟೂತು ಆನ್ ಮಾಡಿರಬೇಕು, ಆ್ಯಪು ಓಪನ್ ಮಾಡಬೇಕು.
ಏನು ಪ್ರಯೋಜನ? ಆ್ಯಪ್ ಓಪನ್ ಮಾಡಿದ್ಮೇಲೆ ಅಲ್ಲೇ ಬಟನ್ ಇದೆಯಲ್ಲ, ಒತ್ಕೋಬೋದಲ್ಲ, ವೇಸ್ಟ್ ಅದು ಸದ್ಯಕ್ಕೆ. ಅದಕ್ಕೆ ಅವ್ನು ಇನ್ನೂ ಟೆಸ್ಟಿಂಗ್ ಎಲ್ಲ ಇಟ್ಟವನ ಅದನ್ನ. ಹಾಂ ಎಲ್ಲ ಒಂದೇ ಅಲ್ಲ, ಹಾಂ ಡೈರೆಕ್ಟಾಗಿ ಓಪನ್ ಆಯ್ತು. ಏನಕ್ಕೆ ಆ್ಯಪ್ ಯಾಕೆ ಓಪನ್ ಮಾಡ್ಬೇಕು ನಾವು? ಈವನ್ ಆ್ಯಪು ಬ್ಯಾಕ್ಗ್ರೌಂಡಲ್ಲಿ ಇದ್ರೂ ಆಗಲ್ಲ, ಆ ವೇಸ್ಟು. ನೋಡೋದಲ್ವ ವಿಡಿಯೋನ, ಎರಡು ಇ ವಿ ಸ್ಕೂಟರ್ ಓನರ್ಗಳ ಮಾತುಕತೆ ಹೆಂಗಿರುತ್ತೆ ಅಂತ, ಗಾಡಿ ರೇಂಜ್ ಏನು ಕೊಡುತ್ತೆ, ಸಮಸ್ಯೆಗಳೇನು ಅದು ಇದು ಅಂತ. ಇ ವಿ ಇವಾಗ ಇವಾಗ ಸ್ಟಾರ್ಟ್ ಆಗ್ತಾ ಇರೋದಲ್ವ, ಸೊ ಎಲ್ಲರೂ ಅವ್ರವ್ರಿಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ಹಾಗೆ ಶೇರ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇನ್ನೊಂದು ಸಖತ್ ಖುಷಿಯಾಗಿದ್ದು ಏನಂದರೆ, ನನ್ನ ವೀಡಿಯೋಗಳು ನೋಡ್ಬಿಟ್ಟು ಇವರು ಪರ್ಚೇಸ್ ಮಾಡಿದ್ದಂತೆ ಗಾಡಿನ, ಸೊ ಅದು ನನಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ನು. ಸೊ ಇದೇ ಥರ ತುಂಬ ಜನ ಹೇಳಿಯರ್ ನನಗೆ, ಮೀಟ್ ಮಾಡಿದವರೆಲ್ಲ ಕಾಮೆಂಟ್ಗಳಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ಸೊ ಹೈಪರ್ ಚಾರ್ಜರ್ ಹತ್ರ ಹೋದಾಗೆಲ್ಲ ಮೀಟ್ ಮಾಡಿದಾಗ, ಸರ್ ನಾನು ನಿಮ್ಮ ವೀಡಿಯೋ ನೋಡ್ಬಿಟ್ಟು ನಾನು ಗಾಡಿ ತೊಗೊಂಡೆ ಅಂತೆಲ್ಲ. ಸೊ ಅವೆಲ್ಲ ಕೇಳಿದಾಗ ಸಖತ್ ಖುಷಿಯಾಗುತ್ತೆ, ಓಕೆ ನಾನು ಒಳ್ಳೆಯ ದಾರಿಲಿ ಹೋಗ್ತಾಯಿನಿ ಅಂತ ಅನಿಸುತ್ತೆ. ನೀವು ಇ ವಿ ಸ್ಕೂಟರ್ ತೊಗೊಬೇಕು ಅಂತ ಇನ್ನೂ ರಿಸರ್ಚೇ ಮಾಡ್ತಿದ್ರೆ ಇದು ರೈಟ್ ಟೈಮು. ಏನಕ್ಕಂದರೆ ಗೌರ್ಮೆಂಟಿಂದ ಸಬ್ಸಿಡಿ ಏನು ಸಿಕ್ತಿತ್ತು ಅದು ರೆಡ್ಯೂಸ್ ಆಗಿದೆ. ಫೇಮ್ ಟು ಸಬ್ಸಿಡಿ ಅಂಡರಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಪರ್ ಕಿಲೋವ್ಯಾಟ್ ಬ್ಯಾಟ್ರಿಗೆ 15,000 ರೂಪಾಯಿ ಜನ ಸಬ್ಸಿಡಿ ಕೊಡ್ತಿದ್ರು, ಇವಾಗ ಅದನ್ನು 10,000 ರೂಪಾಯಿಗೆ ಮಾಡಿದ್ದಾರೆ. ಇನ್ನೂ ಫ್ಯೂಚರಲ್ಲಿ ಇನ್ನೂ ಕಡಿಮೆ ಮಾಡ್ತಾಯಿದಾರಂತೆ. ಜೂನ್ ಮಂತಲ್ಲಿ ಎಲ್ಲ ಇ ವಿ ಸ್ಕೂಟರ್ಗಳ ಪ್ರೈಸ್ಗಳು ನಿಜವಾಗ್ಲೂ 10,000 ರಿಂದ 20,000 ರೂಪಾಯಿವರೆಗೂ ಜಾಸ್ತಿ ಆಗುತ್ತೆ. ಸೊ ನೀವೇನಾದ್ರು ಪ್ಲ್ಯಾನ್ ಮಾಡ್ತಿದ್ರೆ ಇನ್ನೊಂದು ವಾರದೊಳಗೆ ಬುಕ್ ಮಾಡ್ಕೊಂತು ಅಂದರೆ ಸುಮಾರು ಒಂದು 20,000 ರಿಂದ 40,000 ರೂಪಾಯಿವರೆಗೂ ಸೇವ್ ಮಾಡ್ಬೋದು. ಸೊ ನೀವೇನಾದ್ರು ರಿಸರ್ಚ್ ಮಾಡ್ತಿದ್ರೆ ಹೋಗಿ ಪರ್ಚೇಸ್ ಮಾಡಿ. ನೀವು ಓಲಾನೇ ತೊಗೊಳ್ಳಿ ಅಂತ ನಾನು ಹೇಳಲ್ಲ, ನಿಮಗೆ ಅದು ಕಂಫರ್ಟಬಲ್ಲು, ನಿಮಗೆ ಅದು ಬೇಕಾಗಿರೋ ಅವಶ್ಯಕತೆ ಇದೆ, ನಿಮಗೆ ಅದು ಇಷ್ಟ ಆಗಿದೆ ಗಾಡಿ, ಸೊ ಅದನ್ನು ತೊಗೊಳ್ಳಿ. ಇನ್ನು ಇ ವಿ ಸ್ಕೂಟರ್ ತೊಗೊಳ್ಳೋಕೆ ಡೌಟೆಲ್ಲ ಇದ್ದರೆ ನೀವು ಪರ್ಫಾರ್ಮೆನ್ಸು ಏನಾಗುತ್ತೋ ಹಾಗೆ ಹೀಗೆ ಅಂತ ಅಂದ್ಕೊಂಡ್ರೆ, ನಾನು ಸುಮಾರು ವೀಡಿಯೋಗಳನ್ನ ನನ್ನ ಚಾನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಫೇಸ್ಬುಕ್ಕಲ್ಲಿರ್ಬೋದು, ಯೂಟ್ಯೂಬಲ್ಲಿರ್ಬೋದು. ಒಂದಷ್ಟು ವೀಡಿಯೋನ ನೋಡಿ ಒಂದು 1 ಅವರ್ 1/2 ಅವರ್ ಟೈಮ್ ತೊಗೊಂಡು 100% ನಿಮ್ಗೆ ಕಾನ್ಫಿಡೆಂಟ್ ಬಂದ್ಬಿಡುತ್ತೆ. ಇ ವಿ ಸ್ಕೂಟ್ರ್ ಮೊದಲು ರೀತಿ ಇಲ್ಲ, ಎಲ್ಲ ಚೈನಾ ಮೆಟೀರಿಯಲ್ ಎಲ್ಲ ಹಾಕಿ, ಸೊ ಪ್ರಾಬ್ಲಮ್ ಆಗುತ್ತೆ, ಬ್ಯಾಟ್ರಿ ಲೋ ಆಗುತ್ತೆ ಅಂತೇನಿಲ್ಲ. ಓಲಾ ಸ್ಕೂಟ್ರಲ್ಲಿ 3 ಇಯರ್ಸ್ಗೆ ಅನ್ಲಿಮಿಟೆಡ್ ಕಿಲೋಮೀಟರ್ ವಾರಂಟಿ ಕೊಟ್ಟಿದ್ದಾರೆ ಬ್ಯಾಟ್ರಿಗೆ. ಸೊ ಮೋಟ್ರು ಬೇರೆ ಕಂಟ್ರೋಲ್ ಯೂನಿಟ್ಗೆಲ್ಲ 3 ವರ್ಷ ವಾರಂಟಿ ಇಲ್ಲ, 40,000 ಕಿಲೋಮೀಟರ್ ಕೊಟ್ಟಿದ್ದಾರೆ. ಹಾಗೆ ಏತರಲ್ಲೂ ಇದೆ, ಟಿ ವಿ ಎಸ್ಸಲ್ಲೂ ಇದೆ, ಬಜಾಜಲ್ಲೂ ಇದೆ. ಸೊ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಆ ಗಾಡಿನ ಪರ್ಚೇಸ್ ಮಾಡಿ. ಒಳ್ಳೆ ಕ್ವಾಲಿಟಿ ಗಾಡಿ ಮಾರ್ಕೆಟಲ್ಲಿದೆ. ನಮಸ್ಕಾರ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.